ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರೆ ಗ್ಯಾಜೆಟ್ ವರ್ಲ್ಡ್ ಕನ್ನಡ. ಸುಮಾರು ಜನ ಕೇಳ್ತಾ ಇದ್ರು ಇವತ್ತು ಕೇವಲ ನನ್ನ ಹತ್ರಗೆ ಬರೀ 700 ರೂಪಾಯಿಗೆ ಒಂದು ಕ್ಯಾಮ್ರಾ ಇರುವಂಥದ್ದು. ಏನಪ್ಪ 700 ರೂಪಾಯಿಗೆ ನಿಜವಾಗ್ಲೂ ಕ್ಯಾಮ್ರಾನ ಅಂತ ನೀವು ಕೇಳೋದಾದ್ರೆ, ಹೌದು, ಇದು ಕ್ಯಾಮ್ರಾ ರೀತಿಯಾಗಿ ಕಾಣಿಸುವಂತ ಒಂದು ಸೋಲಾರ್ ಲೈಟ್ ಅಂತ ಹೇಳ್ಬೋದು. ಸುಮಾರು ಜನ ಕೇಳ್ತಾ ಇದ್ರು ಏನಪ್ಪ ಅಂತಂದ್ರೆ, ಸರ್ ನಮಗೆ 2,000-3,000 ಕೊಡೋಕ್ಕಾಗಲ್ಲ ಸರ್, ಅದಕ್ಕಿಂತ ನಮಗೆ ಒಂದು ಯಾವ್ದಾದ್ರು ಡಮ್ಮಿ ಕ್ಯಾಮ್ರಾ ಇದೆ ಸರ್, ಸಿಕ್ಕಾಪಟ್ಟೆ ಕಲರ್ ಕಾಟ ಜಾಸ್ತಿ ಆಗ್ತಿದೆ, ಒಂದು ಡಮ್ಮಿ ಕ್ಯಾಮ್ರಾನ ಇಡಬೇಕು ಅಂತ ಮಾಡಿದ್ವಿ, ತುಂಬ ಕಡಿಮೆ ಪ್ರೈಸ್ಗೆ ಅಂತ ಕೇಳ್ತಾ ಇದ್ರು. ಅವರಿಗೋಸ್ಕರ ನಾನು ಇವತ್ತು ನಿಮಗೆ ಡಮ್ಮಿ ಕ್ಯಾಮ್ರಾನ ತಂದಿರುವಂಥದ್ದು. ಡಮ್ಮಿ ಅಂತಂದರೆ ಪ್ರಾಡಕ್ಟ್ ಡಮ್ಮಿ ಅಲ್ಲ, ಯಾಕಂದರೆ ಇದು ಸೋಲಾರ್ ಲೈಟ್ ಅಂತ. ಸೊ ಇದು ನಿಮಗೆ ನೋಡೋಕ್ಕೆ ಶೇಪ್ ಮಾತ್ರ ಸೇಮ್ ನಿಮಗೆ ಒಂದು ಬುಲೆಟ್ ಕ್ಯಾಮ್ರಾ ರೀತಿಯಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಏನಕ್ಕಪ್ಪ ಅಂದರೆ 2,000-3,000-4,000 ಈ ಥರ ಎಲ್ಲ ಕೊಡೋಕ್ಕಾಗಲ್ಲ ಕೆಲವೊಬ್ಬರಿಗೆ. ಸೊ ಅಂಥವ್ರು ಈ ಒಂದು ಡಮ್ಮಿ ಕ್ಯಾಮ್ರಾನ ಹಾಕೊಂಡ್ರೆ ಸೂಪರ್ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಇದು ಸೋಲಾರ್ ಲೈಟನ್ನು ಕೂಡ ನಿಮಗೆ ಬೆಳಕು ಕೂಡ ಆಗುತ್ತೆ, ಹಾಗೆ ನೋಡೋಕ್ಕಿದು CCTV ಆಗಿಯೂ ಕೂಡ ಕಾಣಿಸುತ್ತೆ. 2-in-1 ಆಗಿ ನೀವು ಇದನ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಬನ್ನಿ ಇದನ್ನ ಕ್ವಿಕ್ಕಾಗಿ ಅನ್ಬಾಕ್ಸಿಂಗ್ ಮಾಡೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ನಿಮಗೆ ಬಾಕ್ಸಲ್ಲಿ ನಿಮಗೆ ಇಷ್ಟೊಂದು ಆಕ್ಸೆಸರೀಸ್ ಇರುವಂಥದ್ದು ನೋಡ್ಬೋದು. ಒಂದು ನಿಮಗೆ CCTV ಆಗಿ ಕಾಣಿಸುವಂಥ ಒಂದು ಸೋಲಾರ್ ಲೈಟ್ಸ್ ಇಲ್ಲಿರುವಂಥದ್ದು. ಅದನ್ನು ಬಿಟ್ಟರೆ ಇದನ್ನು ಫಿಟ್ ಮಾಡ್ಕೊಳ್ಳೋಕ್ಕೆ ನಿಮಗೆ 2 ಸ್ಕ್ರೂಗಳು ಕೂಡ ಇರುವಂಥದ್ದು. ಅದು ಬಿಟ್ಟರೆ ನಿಮಗೆ ಕಂಟ್ರೋಲ್ ಮಾಡೋಕ್ಕೆ ಇದರಲ್ಲಿ ಒಂದು ಸ್ಮಾರ್ಟ್ ಆಗಿ ಒಂದು ರಿಮೋಟ್ ಕೂಡ ಇರುವಂಥದ್ದು ಗುರು. ಇದಂತೂ ಪ್ರೀಮಿಯಂ ಅನಿಸ್ತು ನನಗೆ. ಅದು ಬಿಟ್ಟರೆ ಒಂದು ಯೂಸರ್ ಮ್ಯಾನ್ಯುವಲ್ ಇರುವಂಥದ್ದು. ಸೊ ನೋಡೋಣ ಇವಾಗ ಡೈರೆಕ್ಟ್ ಆಗಿ ಕ್ಯಾಮ್ರಾ ವಿಷಯಕ್ಕೆ ಬರ್ತೀನಿ ನಾನು. ಸಾರಿ, ಸೋಲಾರ್ ಅಂದರೆ ಕ್ಯಾಮ್ರಾ ರೀತಿಯಾಗಿ ಕಾಣಿಸುವಂಥ ಒಂದು ಸೋಲಾರ್ ಲೈಟ್ ಅಂತ ಹೇಳ್ಬೋದು. ಲಿಟ್ರಲಿ ನನಗಂತೂ ಹೆವಿ ಪ್ರೀಮಿಯಂ ಅನಿಸ್ತು ಗುರು. ಯಾಕಂತಂದರೆ ಸುಮಾರು ಜನಕ್ಕೆ 3,000-5,000 ಕೊಡೋಕೆ ಆಗದೇ ಇರೋರು ಈ ಒಂದು ಡಮ್ಮಿ ಕ್ಯಾಮ್ರಾನ ಆರಾಮಾಗಿ ಹಾಕ್ಕೊಂಡು ನಿಮ್ಮ ಕಳ್ಳತನದಿಂದ ನೀವು ಮುಕ್ತಿನ ಹೊಂದ್ಬೋದು. ಅಂದರೆ ಸುಮಾರು ಜನ ಕಳ್ಳರೆಲ್ಲ ಬರ್ತಾರಲ್ಲ, ಇದನ್ನ ಡೈರೆಕ್ಟಾಗಿ ನೋಡಿಬಿಟ್ರೆ ನಿಮಗೆ ಸೇಮ್ ನಿಮಗೆ ಕ್ಯಾಮ್ರಾ ರೀತಿ ಕಾಣಿಸುವಂಥ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ಆದರೆ ಇದು ನಿಮಗೆ ಸೋಲಾರ್ ಲೈಟ್ ಅಂತ ಹೇಳ್ಬೋದು. ಇಲ್ಲಿ ಗಮನಿಸ್ತಿರ್ಬೋದು ನೀವು, ಇದರಲ್ಲಿ 3 ವ್ಯಾಟ್ನ ಒಂದು ಸೋಲಾರ್ ಪ್ಲೇಟ್ ಕೊಟ್ಟಿರುವಂಥದ್ದು. ಸೊ ಇದರ ಒಳಗಡೆ ನಿಮಗೆ 2,800 ಕೆಪಾಸಿಟಿಯ ಒಂದು ಬ್ಯಾಟ್ರಿ ಇರುವಂಥದ್ದು. ಹಾಗೆ ನಿಮಗೆ ಇಲ್ಲಿ ಗಮನಿಸ್ತಾ ಇದ್ರೆ 77 ನಿಮಗೆ LED ಲೈಟ್ಸ್ ಕೂಡ ಇರುವಂಥದ್ದು. ಅದು ಬಿಟ್ಟರೆ ನಿಮಗೆ ಇದು ಇನ್ನೊಂದು ಇದರ ವಿಶೇಷತೆ ಏನಪ್ಪ ಅಂದರೆ, ಇದು ಸೆನ್ಸರ್ನಿಂದ ವರ್ಕ್ ಆಗುವಂಥ ಒಂದು ಸೋಲಾರ್ ಲೈಟ್ ಅಂತ ಹೇಳ್ಬೋದು. ಅಂದರೆ CCTV ಆಗಿ ಕಾಣುವಂಥ ಒಂದು ಸೋಲಾರ್ ಲೈಟ್ ಅಂತ ಹೇಳ್ಬೋದು. ಸೊ ನೋಡ್ಬೋದು ಇಲ್ಲಿ ನಿಮಗೆ ಆನ್ ಆ್ಯಂಡ್ ಆಫ್ ಅಂತ ಗ್ರೀನ್ ಅನ್ನೋ ಒಂದು ಬಟನ್ಸ್ ಇರುವಂಥದ್ದು. ಹಾಗೆ ನಿಮಗೆ ಇಲ್ಲೊಂದು ಸೆನ್ಸರ್ ಮೋಡ್ ಕೂಡ ಇರುವಂಥದ್ದು. ಈ ಸೆನ್ಸರ್ ನಿಮಗೆ ಯಾವ ಥರ ಕೆಲಸ ಮಾಡುತ್ತಪ್ಪ ಅಂತಂದರೆ, ಸೊ ಇದನ್ನು ಹಾಕಿದ್ರೆ ಸಾಕು, ಇದರ ಮುಂದೆ ನಿಮಗೊಂದು 10 ಅಡಿ ಯಾರೇ ಬಂದರೂ ಕೂಡ ಸೊ ಇಮಿಡಿಯೇಟ್ಲಿ ಲೈಟ್ ಆನ್ ಆಗಿಬಿಡುತ್ತೆ. ಸೊ ಅವರು ಅಲ್ಲಿಂದ ಯಾರೂ ಇಲ್ಲ ಅನ್ನೋದಾದರೆ ಇದು ಲೈಟು ಡಿಮ್ ಆಗಿರುತ್ತೆ. ಓಕೆ, ಇನ್ನೊಂದೇನಪ್ಪ ಅಂದರೆ ಈ ಥರ ಸ್ಪೆಷಾಲಿಟಿ ನಿಮಗೆ ಹಗಲು ಹೊತ್ತಲ್ಲಿ ಆನ್ ಆಗಲ್ಲ, ನೈಟ್ ಹೊತ್ತಲ್ಲಿ ಆಟೋಮೆಟಿಕ್ ಆಗಿ ನಿಮಗೆ ಇದು ಲೈಟ್ ಆನ್ ಆಗುವಂಥ ದೃಶ್ಯವನ್ನು ಕೂಡ ನೀವು ಪ್ರಾಕ್ಟಿಕಲ್ ಆಗಿ ನಾನು ತೋರಿಸ್ಕೊಡ್ತೀನಿ. ಮೊದಲಿಗೆ ಇದರ ಬಗ್ಗೆ ಮಾತಾಡೋಣ. ನೋಡ್ಬೋದು ನೀವು, ನನಗಂತೂ ಈ ಒಂದು ಪ್ರಾಡಕ್ಟು ಸೂಪರ್ ಆಗಿದೆ ಅಂತ ಅನ್ನಿಸ್ತು. ಏನಪ್ಪ ಅಂತಂದರೆ, 2 ಡೇಸಿಂದ ನಾನು ಇದು ಯೂಸ್ ಮಾಡ್ತಿದ್ದೀನಿ. ಇದೊಂದು 4-5 ಅವರ್ ನಿಮಗೆ ಬ್ಯಾಕಪ್ ಅಂತೂ ಬರುತ್ತೆ. ಬಟ್ ಏನಕ್ಕಪ್ಪ ಈ ಒಂದು ಪರ್ಪಸ್ ಇಷ್ಟ ಆಯಿತು ಅಂತಂದರೆ, ಇದು CCTV ಆಗಿ ಕಾಣಿಸ್ಬಿಡುತ್ತೆ ನಿಮಗೆ. ಇನ್ನೊಂದು ಏನಂದರೆ, ಇದನ್ನು ಯಾರು ನೋಡಿಕೊಂಡ್ರೆ ಸಾಕು, ಸೊ ನಿಮಗೆ 100,000 ರೂಪಾಯಿ ಬಂಡವಾಳ ಅಂತೂ ಇದ್ದೇ ಇರುತ್ತೆ. ಸೊ ಒಂದು 700 ರೂಪಾಯಿ ಖರ್ಚು ಮಾಡಿದ್ರೆ ಅದನ್ನು ನೀವು ಒಂದೊಂದು ಸಲ ಉಳಿತಾಯ ಮಾಡ್ಬೋದು. ಏನಕ್ಕೆಂದರೆ ಇದನ್ನು ನೋಡಿದ ತಕ್ಷಣ ನಿಮಗೆ ಇದು CCTV ಆಗಿ ಕಾಣಿಸ್ಬಿಡುತ್ತೆ ನಿಮಗೆ. ಯಾರೂ ಕೂಡ ಇದನ್ನ ಸೋಲಾರ್ ಲೈಟ್ ಅನ್ಕೊಳ್ಳಲ್ಲ. ಸೊ ದೂರಿಂದ ಆರಾಮಾಗಿ ಇದು ಸೋಲಾರ್ ಇಲ್ಲಿ ಗಮನಿಸ್ಬೋದು ನೀವು. ಇಲ್ಲಿ ನಿಮಗೆ ಮೌಂಟ್ ಮಾಡೋಕ್ಕೆ ಒಂದು 3 ಹೋಲ್ಸ್ ಕೂಡ ಕೊಡಿರುವಂಥದ್ದು. ಹಾಗೆ ಅದನ್ನು ಫಿಟ್ ಮಾಡೋಕ್ಕೆ ನಿಮಗೆ ಒಂದಷ್ಟು ಸ್ಕ್ರೂಗಳು ಕೂಡ ಇರುವಂಥದ್ದು. ಹಾಗೆ ಇಲ್ಲಿ ನೋಡ್ಬೋದು ನೀವು ಯಾವ ಕಡೆ ಬೇಕಾದರೂ ಇದನ್ನ ಅಡ್ಜಸ್ಟ್ ಮಾಡ್ಕೋಬೋದು. ಅಂದರೆ ನೀವು ಈ ಕಡೆ ಕೂಡ ಈ ಥರ ಕೂಡ ನೀವು ಇದನ್ನು ಫಿಟ್ ಮಾಡ್ಕೊಳ್ಬೋದು. ಹಾಗೆ ನೀವು ಈ ಕಡೆ ಕೂಡ ಫಿಟ್ ಮಾಡ್ಕೊಳ್ಬೋದು. ಹಾಗೆ ನಿಮಗೆ ಅಡ್ಜಸ್ಟೇಬಲ್ ಅಂದರೆ 360 ಡಿಗ್ರಿ ನೀವು ಇದನ್ನು ಆರಾಮಾಗಿ ಈ ಥರ ಬೇಕಾದರೂ ನೀವು ಇದನ್ನು ಫಿಕ್ಸ್ ಕೂಡ ಮಾಡ್ಕೋಬೋದು. ಪ್ರಾಡಕ್ಟ್ ಅವ್ರು ಗಮನಿಸ್ಬೋದು ನೀವು ಈ ಥರ ಒಂದು ವಾಲ್ ಮೌಂಟಿಗೆ ಆಗಿರಲಿ, ನೀವು ಎಲ್ಲೆಲ್ಲಿ ನಿಮಗೆ ಅವಶ್ಯಕತೆ ಇದೆಯೋ ಅಲ್ಲಲ್ಲಿ ಈ ಥರ ನೀವು ಫಿಕ್ಸ್ ಮಾಡ್ಕೋಬೋದು. ಲಿಟ್ರಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಸೇಮ್ ನಿಮಗೆ ಒಂದು CCTV ಕ್ಯಾಮ್ರಾ ನಿಮಗೆ ತಲೆ ಮೇಲೆ ಹೊಡೆದಿರೋ ಥರ ಒಂದು ಫೀಲ್ ಆಗುವಂಥದ್ದು. ಸೊ ತಾವು ಗಮನಿಸ್ಬೋದು ಸೇಮ್ ನಿಮಗೆ ಯಾರೂ ಕೂಡ ಇದೊಂದು ಲೈಟ್ ಅನ್ಕೊಳ್ಳಲ್ಲ, ನಿಮಗೆ CCTV ಕ್ಯಾಮ್ರಾನೇ ಅನ್ಕೊಂಡ್ಬಿಡ್ತಾರೆ. ಆ ಥರ ಒಂದು ಪ್ರಾಡಕ್ಟ್ ಇದಾಗಿರುವಂಥದ್ದು. ಇದು ನಿಮಗೆ 2 ರೀತಿಯಾಗಿ ಯೂಸ್ ಆಗುತ್ತೆ. ಮೊದಲಿಗೆ ಇದು ಒಂದು ಸೋಲಾರ್ ಲೈಟ್ ಅಂತ ಕರಿಬೋದು. ಇದಕ್ಕೆ ಯಾವುದೇ ರೀತಿ ಕರೆಂಟ್ ವಿದ್ಯುತ್ ಶಕ್ತಿಯ ಸಮಸ್ಯೆ ಇಲ್ಲದೆ ನೀವು ಆರಾಮಾಗಿ ಇದೊಂದು ಸೋಲಾರ್ ಇಂದ ವರ್ಕ್ ಆಗೋದ್ರಿಂದ ಒಂಥರ ಲೈಟ್ಸ್ ಕೂಡ ಯೂಸ್ ಮಾಡ್ಕೋಬಹುದು. ಹಾಗೆ ಇದು ಕಳ್ಳರಿ ಯಾರಿಗಾದ್ರೂ ನಿಮಗೆ ಒಂಥರ CCTV ಕ್ಯಾಮ್ರಾ ಕಾಣಿಸೋದ್ರಿಂದ ನಿಮಗೆ ಯಾವುದೇ ರೀತಿ ಕಳ್ತನ ಕೂಡ ಈ ಒಂದು ಪ್ರಾಡಕ್ಟ್ ಇದ್ರೆ ನಿಮಗೆ ಆಗಲ್ಲ ಅಂತ ಹೇಳ್ಬೋದು. ಓಕೆನಾ? ಸೊ ನೋಡ್ಬೋದು ಇದು ಡೈರೆಕ್ಟ್ ಆಗಿ ಇದರ ವಿಶೇಷತೆ ಏನಪ್ಪ ಅಂದ್ರೆ, ಇದೊಂದು ಸೆನ್ಸರ್ ಇಂದ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಎಲ್ಲರಿಗೂ ಹೇಳಿದ್ದೀನಿ. ಏನಪ್ಪ ಸೆನ್ಸರ್ ಇಂದ ವರ್ಕ್ ಆಗುತ್ತೆ ಅಂತಂದ್ರೆ, ಸೊ ಇದರ ಮುಂದೆ ಯಾರಾದರೂ ಬಂದಾಗ ನಿಮಗೆ ಇಮಿಡಿಯೇಟ್ಲಿ ಲೈಟ್ ಆನ್ ಆಗುತ್ತೆ, ಅಲ್ಲಿಂದ ಅವ್ರು ಹೋದ್ಮೇಲೆ ಇಮಿಡಿಯೇಟ್ಲಿ ನಿಮಗೆ ಲೈಟ್ಸ್ ಕೂಡ ಡಿಮ್ ಆಗ್ಬಿಡುತ್ತೆ. ಇದರ ಇನ್ನೊಂದೇನಪ್ಪ ಅಂದ್ರೆ, ಡೇ ಹೊತ್ತಲ್ಲಿ ನಿಮಗೆ ಲೈಟ್ ಆನ್ ಆಗಲ್ಲ, ಸೊ ನೈಟ್ ಆದ ತಕ್ಷಣ ಆಟೋಮೆಟಿಕ್ ಆಗಿದ್ದು ಲೈಟ್ ಆನ್ ಆಗುವ ಒಂದು ದೃಶ್ಯನೂ ಕೂಡ ಗಮನಿಸ್ಬೋದು. ಎಷ್ಟೊಂದು
ಎಷ್ಟು ಫಾಸ್ಟ್ ಆಗಿ ಇದು ವರ್ಕ್ ಆಗುತ್ತೆ ಅನ್ನೋದನ್ನ ಕೂಡ ಚೆಕ್ ಮಾಡೋಣ. ಇವಾಗ ನಾನು ಕಂಪ್ಲೀಟ್ ಆಗಿ ಲೈಟ್ ಆಫ್ ಮಾಡ್ತೀನಿ, ಇಮಿಡಿಯೇಟ್ ನಿಮಗೆ ಇಲ್ಲಿ ಲೈಟ್ಸ್ ಆನ್ ಆಗುವಂತ ದೃಶ್ಯನೂ ಕೂಡ ನೀವು ಇಲ್ಲಿ ತಾವು ಗಮನಿಸಬಹುದು. ಸೊ ಗಮನಿಸ್ಬೋದು ಸ್ನೇಹಿತರೆ, ನೀವು ಲೈಟ್ಸ್ ಕೂಡ ಇಮಿಡಿಯೇಟ್ಲಿ ನಿಮಗೆ ಲೈಟ್ ಆನ್ ಆಗಿರುವಂಥದ್ದು. ಸೊ ಹಾಗೆ ಮತ್ತೆ ನಾನು ಲೈಟ್ನ ಆನ್ ಮಾಡ್ತೀನಿ ಇಮಿಡಿಯೇಟ್ಲಿ ಫಾರ್ ಒನ್ ಸೆಕೆಂಡಲ್ಲಿ ನಿಮಗೆ ಕ್ವಿಕ್ ಆಗಿ ರೆಸ್ಪಾನ್ಸ್ ಮಾಡುವಂಥ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ತಾವು ಗಮನಿಸ್ಬೋದು ಆನ್ ಆಫ್ ಆನ್ ಆಫ್. ಫಾರ್ ಎಕ್ಸಾಂಪಲ್ ಗಮನಿಸ್ಬೋದು ಎಷ್ಟೊಂದು ಕ್ವಿಕ್ ಆಗಿ ರೆಸ್ಪಾನ್ಸ್ ಮಾಡೋದು ಅಂದರೆ ನಿಜಕ್ಕೂ ಒಂಥರ ನಂಬಕ್ಕಾಗ್ತಿಲ್ಲ, ಅಷ್ಟೊಂದು ಸಖತ್ತಾಗಿರುವಂಥದ್ದು. ಅದಷ್ಟೇ ಅಲ್ಲ, ಇದನ್ನ ಆರಾಮಾಗಿ ನೀವು ಯಾವ ಕಡೆ ಬೇಕಾದರೂ ಇದನ್ನು ನೀವು 360 ಡಿಗ್ರಿಯಲ್ಲಿ ನೀವು ಇದನ್ನ ಸೊ ಸೆಟ್ ಕೂಡ ಮಾಡ್ಕೋಬೋದು. ಸೊ ಗೊತ್ತಾವು ಗಮನಿಸ್ಬೋದು. ಸೊ ಅಷ್ಟೇ ಅಲ್ಲ, ಇದರಲ್ಲಿ ಒಂದು ರಿಮೋಟ್ಸ್ ಕೂಡ ಇರುವಂಥದ್ದು. ಸೊ ತಾವು ಗಮನಿಸ್ತಾ ಇರ್ಬೋದು ಒಂದು ರಿಮೋಟ್ ಕೂಡ ಇರುವಂಥದ್ದು. ಸೊ ನೀವು ಇಲ್ಲಿಂದನೇ ಇದನ್ನ ಆನ್ ಕೂಡ ಮಾಡ್ಕೋಬೋದು, ಇಲ್ಲಿಂದನೇ ಇದನ್ನ ಆಫ್ ಕೂಡ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಇದರಲ್ಲಿ ಮೂಡ್ ಇರುವಂಥದ್ದು ಅಂದರೆ ನಿಮಗೆ ಬ್ರೈಟ್ನೆಸ್ ಅನ್ನೋದು ಕಡಿಮೆ ಬ್ರೈಟ್ನೆಸ್ ಬೇಕು ಅಂದರೆ ಕಡಿಮೆ ಮಾಡ್ಕೋಬೋದು, ಜಾಸ್ತಿ ಬೇಕು ಅಂತಂದರೆ ಸೆಕೆಂಡ್ ಮೂಡ್ ಇಟ್ಕೋಬೋದು. ಸೊ ಹೆವಿ ನಿಮಗೆ ಬ್ರೈಟ್ನೆಸ್ ಬೇಕು ಅಂದರೆ ಥರ್ಡ್ ಮೂಡ್ ಇಟ್ಕೋಬೋದು. ಫಾರ್ ಎಕ್ಸಾಂಪಲ್ ಅದನ್ನ ನಾನು ಗಮನಿಸ್ಕೊಳ್ಳೋಣ. ಮೂಡ್ ಫಸ್ಟ್ಗೆ ಇಟ್ಕೊಂಡ್ರೆ ನಿಮಗೆ ಆಟೋಮೆಟಿಕ್ಕಾಗಿ ನಿಮಗೆ ಇದರಲ್ಲಿ ಇರುವಂಥ ಒಂದು ಟಾರ್ಚ್ ನಿಮಗೆ ಸಡನ್ ಆಗಿ ಡೌನ್ ಆಗುತ್ತೆ. ಹಾಗೆ ನೀವು ಸೆಕೆಂಡ್ ಮೂಡ್ ಇಟ್ಕೊಂಡ್ರೆ ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ. ಹಾಗೆ ಥರ್ಡ್ ಮೂಡ್ ಇಟ್ಕೊಂಡ್ರೆ ನಿಮಗೆ ಒಂದು ಹೆವಿ ಬ್ರೈಟ್ನೆಸ್ ಬರುವಂಥ ಒಂದು ಲೈಟ್ಸ್ ಈ ಥರ ಕಾಣಿಸುವಂಥದ್ದು. ಸೊ ಹಾಗೆ ನಿಮಗೆ ರಾತ್ರಿ ಕಳೆದಿದ್ದಂಗೆ ಬೆಳಿಗ್ಗೆ ಒತ್ತಾದ ತಕ್ಷಣ ಆಟೋಮೆಟಿಕ್ ಆಗಿ ನಿಮಗೆ ಲೈಟ್ಸ್ ಕೂಡ ಆಫ್ ಆಗುವ. ಯಾವಾಗಲೂ ಈ ಒಂದು ಕಡಿಮೆ ದುಡ್ಡಿಗೆ ಒಂಥರ ಸೂಪರ್ಬ್ ಆದ ಒಂದು ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಹಾಗೆಯೇ ಇದು ಎಲ್ಲಿ ಎಷ್ಟುವರೆಗೂ ಬರುತ್ತೋ ಗೊತ್ತಿಲ್ಲ, 6 ತಿಂಗಳು ಬರ್ಬೋದು, ನಿಮಗೆ 1 ವರ್ಷನೂ ಪ್ರಾಡಕ್ಟ್ ಬರ್ಬೋದು. ಬಟ್ ಇದರ ಶೇಪ್ ನಿಮಗೆ ಒಂಥರ ಸೇಮ್ ಟು ಸೇಮ್ ನಿಮಗೆ CCTV ಕ್ಯಾಮ್ರಾ ಥರ ಇರೋದ್ರಿಂದ ನಿಮಗೆ ಒಂಥರ ಕಳ್ಳತನ ಅಂದರೆ ಕಳ್ಳತನ ಆದಷ್ಟು ನೀವು ಇದರಿಂದ ಕಡಿಮೆ ಮಾಡ್ಬೋದು. ಆ ಥರ ಒಂದು ಯೂನಿಕ್ ಆದ ಪ್ರಾಡಕ್ಟ್ ಅಂತ ಹೇಳ್ಬೋದು. ಲಿಟ್ರಲಿ ಇದೊಂದು ನನ್ನ ಕಡೆ ಒಂದು 10-15 ಪೀಸ್ ಮಾತ್ರ ಇರುವಂಥದ್ದು. ಸೊ ಯಾರಾದರೂ ಬೇಕು ಅಂತಂದರೆ ನಿಮಗೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೊಳ್ಬೋದು. ಹಾಗೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿ ಇರುವಂಥದ್ದು, ಮೈಸೂರಲ್ಲೆಲ್ಲಪ್ಪ ಅಂದರೆ KR ಹಾಸ್ಪಿಟಲ್ ನಿಯರ್ ನಿಮಗೆ ಕನ್ನಡ ಲ್ಯಾಬ್ ಅಂತ ಇರುವಂಥದ್ದು. ಅದರ ಪಕ್ಕದಲ್ಲಿ ನಮ್ಮ ಗ್ಯಾಜೆಟ್ ಹಬ್ ಅನ್ನೋ ಒಂದು ಶಾಪ್ ಇರುವಂಥದ್ದು, ಡೈರೆಕ್ಟಾಗಿ ಬಂದು ಕೂಡ ಪರ್ಚೇಸ್ ಮಾಡ್ಬೋದು. ಅಷ್ಟೆಲ್ಲ ನಿಮಗೆ ಬೇರೆ ಊರವರಾಗಿದೆ, ಕ್ಯಾಶ್ ಆ್ಯಂಡ್ ಡೆಲಿವರಿ ಫೆಸಿಲಿಟಿ ಕೂಡ ಇರುವಂಥದ್ದು. ನೀವು COD ಕೂಡ ಅಂದರೆ ಈ ಪ್ರಾಡಕ್ಟ್ ನಿಮ್ಮ ಬಳಿ ಬಂದ ಮೇಲೆ ಕೂಡ ನೀವು ದುಡ್ಡು ಕೊಟ್ಟು ತೊಗೊಳ್ಬೋದು, ಆ ಥರ ಒಂದು ಫೆಸಿಲಿಟಿ ನಮ್ಮ ಹತ್ರ ಇರುವಂಥದ್ದು. ಸೊ ಇದೇ ಥರದ ಪ್ರಾಡಕ್ಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ಥರದ ಒಂದು ಯೂಸ್ ಪ್ರಾಡಕ್ಟ್ಗಳಂದರೆ ತುಂಬಾ ಯೂಸ್, ಎಲ್ಲರಿಗೂ ಯೂಸ್ ಆಗುವಂಥ ಪ್ರಾಡಕ್ಟ್ಗಳು ನಿಮಗೆ ಅನ್ಬಾಕ್ಸ್ ಮತ್ತು ಒಳ್ಳೆ ಪ್ರೈಸಲ್ಲಿ ಕೊಡುವಾಗ ನಿಮಗೆ ಮೊದಲೇ ಬರುತ್ತೆ ಅಂತ ಹೇಳ್ತಾ. ಸೊ ಇನ್ನೊಂದು ಗ್ಯಾಜೆಟ್ ಜೊತೆಗೆ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.